ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಪಾಡಮ್ಮ ಸ್ನಾನ ನಡೀತಾ ಇದೆ ನೋಡು, ಆತ್ಮನ ಪರಿಶುದ್ಧ ಮಾಡ್ಕೊಳ್ತಿದ್ದಾರೆ. ಪಾಪ ಅಕ್ಕ ಗಾರೆ ಕೆಲಸ ಎಲ್ಲ ಮಾಡ್ಬಿಟ್ಟು ಬಂದಿದ್ದಾರೆ. ಇವ್ರ ಪಾಪ ಅಲ್ಲ ಕಡೆ ಜನನಿ ಪಾಪ, ಆರ್ಡಿನರಿ ಆಗಿ ಆಕ್ಟಿಂಗ್ ಮಾಡ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಆಸ್ಕರ್ ಅವಾರ್ಡ್ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಿದ್ದಾರೆ. ಕಸ್ತೂರಿ ನಿವಾಸ ಅಣ್ಣ ಅವ್ರನ್ನು, ಬಂಗಾರದ ಮನುಷ್ಯ ಅಣ್ಣ ಅವ್ರನ್ನು ಸೇರಿಸಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಕ್ಕ ಅವ್ರನ್ನ ನೋಡಿದ್ರೆ ಆಕ್ಟಿಂಗ್ ಮಾಡೋ ತರ ಕಾಣಿಸ್ತಿದ್ಯಾ ಅಕ್ಕ? ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೆ, ತುಂಬಾ ಕಷ್ಟ ಇದೆ. ಯಾಕಕ್ಕ ನಮ್ ಪೃಥ್ವಿ ನೋಡು, ಅವ್ರ ಮೇಲೆ ಬೆಂಕಿ ಕಾರ್ತಾ ಇದ್ದ. ಇವಾಗ ನೋಡಿದ್ರೆ ಬೆಣ್ಣೆ ತರ ಕರ್ಗೋಗಿ ತನ್ ಕಣ್ಣಲ್ಲಿ ನೀರ್ ಹಾಕೊಂಡು ಅವ್ರ ಮೇಲೆ ನೀರ್ ಸುರಿತಾ ಇದ್ದಾನೆ. ಹೌದಲ್ವಾ? ಅದೇ ನಮ್ ಭಾವನ್ ಟ್ಯಾಲೆಂಟ್, ಅವ್ರದು ಬ್ರೈನ್ ಅಲ್ಲ ಮತ್ತೆ ಮಾಸ್ಟರ್ ಬ್ರೈನ್. ಅವ್ರ ನೆಕ್ಸ್ಟ್ ಸ್ಟೆಪ್ಪೆ ಹೈ ಲೆವೆಲ್ಗೆ ಪ್ಲಾನ್ ಮಾಡಿರ್ತಾರೆ ನೋಡ್ತಾ ಇರು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಅಣ್ಣ ತಮ್ಮಂದ್ರ ಪ್ರೀತಿ! ಇವ್ರನ್ನಿಟ್ಕೊಂಡು ರಾಮಾಯಣ ಭಾಗ 2, 3, 4 ಅಂತ ಬರೀತಾ ಹೋಗ್ಬೋದು. ನೋಡು ಧರ್ಮ, ಇನ್ ಮುಂದೆ ನಿನ್ ಬಗ್ಗೆ ಯಾರು ಏನೇ ಮಾತಾಡಿದ್ರು ನೀನಿಂತ ತಪ್ಪು ನಿರ್ಧಾರಗಳನ್ನ ತಗೋಕೂಡ್ದು. ನೀನು ಈ ಮನೆಗೆ ಆಧಾರ ಸ್ತಂಭ, ನೀನಿಲ್ದೆ ಹೋದ್ರೆ ನಾವೆಲ್ಲ ಏನು ಮಾಡೋಕ್ಕಾಗತ್ತೆ? ನಿನ್ ಬಗ್ಗೆ ತಪ್ಪಾಗಿ ನಡ್ಕೊಂಡಿದಾರಲ್ಲ ಇವನು ಇವನ್ ಹೆಂಡತಿ, ಇವರಿಬ್ರನ್ನ ಮೊದ್ಲು ಮನೆಯಿಂದ ಆಚೆ ಕಳಿಸು. ನೀನ್ ಇವ್ರನ್ನೆಲ್ಲ ಅಂಗೈನಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡಿರೋದಕ್ಕೆ ನಿನ್ ಮಹತ್ವ ಏನು ಅಂತ ಗೊತ್ತಿಲ್ಲದೆ ನಿನ್ ಈ ರೀತಿ ಅವಮಾನ ಮಾಡಿದ್ದಾರೆ. ಮನೆಯಿಂದ ಹೊರಗಡೆ ಕಳಿಸೋ, ಕಷ್ಟಪಟ್ಕೊಂಡು ದುಡಿದು ಸಂಪಾದನೆ ಮಾಡ್ಕೊಂಡು ತಿನ್ಲಿ, ಆವಾಗ ಇವ್ರಿಗೆ ನಿನ್ ಪ್ರೀತಿ ಏನು, ಪ್ರೀತಿ ಬೆಲೆ ಏನು ಅನ್ನೋದು ಅರ್ಥ ಆಗತ್ತೆ. ನೋಡ್ ಧರ್ಮ, ಇವತ್ತೇ ಈ ಕ್ಷಣನೇ ನಿರ್ಧಾರ ತಗೊಂಡು ಇವ್ರನ್ನ ಮನೆ ಹೊರಗಡೆ ಕಳಿಸು. ಇವ್ರು ಯಾರು ಇಲ್ಲಿರೋದು ನನಗೆ ಬೇಕಾಗಿಲ್ಲ. ಏನಮ್ಮ ಏನ್ ಮಾತು ಅಂತ ಮಾತಾಡ್ತಿದ್ದೆ ಜಮ್ಮ? ನೀನು ನನ್ನ ತಮ್ಮ ಸಂತೋಷವಾಗಿರ್ಬೇಕು ಅಂತ ತಾನೆ ನಾನು ಮನೆ ಬಿಟ್ಟು ಹೊರಗಡೆ ಹೋದೆ. ನೀನು ನೋಡಿದ್ರೆ ಅವನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಲ್ಲ, ಅವನೇನಾದರೂ ಮನೆ ಬಿಟ್ಟು ಹೋದ್ರೆ ನಾನು ಈ ಮನೇಲಿ ನೆಮ್ಮದಿಯಾಗಿರ್ತೀನಾ? ಅಕ್ಕ ಏನಕ್ಕಾಯ್ತು? ನೋಡ್ದಾ ಸ್ಟಾರ್ಟ್ ಮಾಡಿದ್ರು, ಇವತ್ತೊಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ನೋಡ್ತಾ ಇರು. ಬಾಂಬಾ? ಇರು ಇರು, ನಿನ್ಗಿರೋ ಅಷ್ಟೇ ಕ್ಯೂರಿಯಾಸಿಟಿ ನನಗೂ ಇದೆ. ವೇಟ್ ಆ್ಯಂಡ್ ಸಿ, ನೋಡೋಣ. ಹಂಗಲ್ಲಮ್ಮ, ಕೀರ್ತಿ ಯಾವಾಗ್ಲಾದ್ರೂ ಕೋಪದಲ್ಲಿ ನನಗೇನಾದರೂ ಹೇಳ್ಬಿಡ್ತಾನೆ, ಹಾಗೆ ಎತ್ತಿನೂ ಅಷ್ಟೇ ನನಗೆ ತಿರುಗಿಸಿ ಮಾತಾಡ್ಬಿಡ್ತಾನೆ. ಇವರಿಬ್ರು ಏನಾದರೂ ಹೇಳಿದಾಗ ನನಗೆ ಕೋಪನೇ ಬರ್ತಾ ಇರಲಿಲ್ಲಮ್ಮ. ಆದರೆ ನಮ್ಮ ಪೃಥ್ವಿ ಕೇಳಿದ್ನಲ್ಲ ಒಂದು ಪ್ರಶ್ನೆ, ಅವತ್ತು ನನ್ನ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತಮ್ಮ, ನನ್ನಿಂದ ತಡ್ಕೊಳಕ್ಕಾಗಲಿಲ್ಲ, ತುಂಬ ಘಾಸಿ ಆಗ್ಬಿಡ್ತು. ಅವಾಗ್ಲೇ
ನಾನ್ ಮನೆಯಿಂದ ಹೋಗೋದೇನೋ ಹೋಗ್ಬಿಟ್ಟೆ. ಹೋದ್ಮೇಲೆ ಅನ್ಸಿದ್ ನನಗೆ, ನನಗೆ ಯಾರು ಪ್ರಶ್ನೆ ಮಾಡಿದ್ದು, ನನ್ನ ತಮ್ಮನೇ ಅಲ್ವಾ ಅಂತ. ಮಾಡ್ಲಿ ಬಿಡು, ಆದ್ರೂ ಇವನು ಹೇಳಿದ ಮಾತು ನನಗೆ ಪದೇ ಪದೇ ನೆನಪಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಮ್ಮ. ತುಂಬ ಯೋಚನೆ ಮಾಡ್ಬಿಟ್ಟೆ. ಯೋಚನೆ ಮಾಡಿದಷ್ಟು ಇವನ ಮಾತೇ ನನಗೆ ನೆನಪಡ್ತಾ ಇತ್ತು. ಅಲ್ಲಮ್ಮ, ನೀನು ನೋಡ್ದಂಗೆನೆ ಇವನು ಮಾತೇ ಆಡ್ತಾ ಇರಲಿಲ್ಲ, ಸುಮ್ಮನೆ ಗುಮ್ಮನ ಥರ ಇರ್ತಾ ಇದ್ದ. ಇವನ ಧ್ವನಿ ಬಗ್ಗೆ ನನಗೆ ಪರಿಚಯನೇ ಇರಲಿಲ್ಲಮ್ಮ. ಅವತ್ತಿದ್ದಕ್ಕಿದ್ದಾಗ ನಿಂಗೆ ಹೇಳ್ಬಿಟ್ನಲ್ಲ, ನನಗೆ ತಡ್ಕೊಳಕ್ಕಾಗಲಿಲ್ಲಮ್ಮ. ನಾವೆಲ್ಲ ಎಷ್ಟು ಸಲ ಇವನು ಹೇಳಿದ್ದೀವಿ, ಬಾಯ್ ಬಿಟ್ಟು ಮಾತಾಡೋ ಬಾಯ್ ಬಿಟ್ಟು ಮಾತಾಡೋ ಅಂತ. ಇವನು ಮಾತಾಡಿದಾನ? ಮಾತಾಡಿಲ್ಲ. ಒಂದೇ ಸಲ ಹಂಗೆ ಮಾತಾಡ್ಬಿಟ್ಟು ನೋಡು, ನನಗೆ ಭಾಳನೇ ಬೇಜಾರಾಗ್ಬಿಡ್ತಮ್ಮ. ಅದಾದ್ಮೇಲಮ್ಮ ಇಲ್ಲಿಂದ ಹೋದ್ನಲ್ಲ, ಹೋದೋ ಅಂದ್ಕೊಂಡೆ ಮಲ್ಕೊಂಡೆ. ಬೇಡ ಬಿಡು, ಇನ್ನೊಂದಿನ ಅದ್ರ ಬಗ್ಗೆ ಮಾತಾಡ್ತೀನಿ. ಆಗ ನಾನು ಹಂಗೆ ಯೋಚನೆ ಮಾಡ್ಕೊಂಡಿದ್ದೆ, ನನಗೆ ಯಾವುದು ತೋತ್ಲೇ ಇಲ್ಲಮ್ಮ. ಇವನು ಹೇಳಿದ ಆ ಒಂದೇ ಒಂದು ಮಾತು ಮಾತ್ರ ಪದೇ ಪದೇ ನೆನಪಾಗ್ತಾ ಇತ್ತು. ಆವಾಗೆಲ್ಲ ಸುಮ್ಮನೆ ಇದ್ಬಿಟ್ಟು ಈಗ ಒಂದೇ ಸಲ ಹಿಂಗೆ ಮಾತಾಡ್ಬಿಟ್ನಲ್ಲ, ಅದನ್ನು ಕೇಳಿ ನನ್ನ ಹೃದಯ ಹೊಡೆದೋಯ್ತಮ್ಮ, ಹೃದಯ ಹೊಡೆದೋಯ್ತು. ಮಾತಾಡೋಕೆ ಬಿಟ್ರೆ ಅಲ್ವಾ ಅಪ್ಪ ಧರ್ಮ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಕಣೋ. ನೀನು ಈ ನಿಂತಮ್ಮ ಸುಖವಾಗಿರ್ಲಿದ್ದ ಇವನ್ನ ಕರ್ಕೊಂಡೋಗಿ ಎ ಸಿ ರೂಮಲ್ಲಿ ಕೂರಿಸ್ದೆ. ಆದರೆ ನೀ ಎತ್ತಿಲ್ದಿರೋ ಇವನು ತನ್ನ ಹೆಂಡತಿ ಮಾತು ಕೇಳಿಕೊಂಡು ನಿನ್ನ ಮನಸ್ಸಿಗೆ ನೋವುಂಟು ಮಾಡ್ದ, ನಿನಗೆ ಕಷ್ಟ ಕೊಟ್ಟ ಕಣೋ. ಸಾಕಪ್ಪ ಸಾಕು. ನಿನ್ನ ಜೊತೆಲಿ ಹುಟ್ಟಿದವ್ರು ಅಂತ ಇವ್ರಿಗೋಸ್ಕರ ನೀನು ಜೀವ ತೆಗೆದಿದ್ದು ಸಾಕು. ಇನ್ನು ಮುಂದೆ ಅವ್ರವ್ರ ಜೀವನನ ಅವರು ಕಷ್ಟಪಟ್ಟು ದುಡ್ದು ನೋಡ್ಕೊಳ್ಳಿ, ಅವಾಗ ಗೊತ್ತಾಗತ್ತೆ ಅವ್ರಿಗೆ ನಿನ್ನ ಬೆಲೆ ಏನು ಅಂತ. ಮಾ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರಬೇಡಮ್ಮ. ಪೃಥ್ವಿ ನನ್ನ ಮಗ ಇದ್ದಂಗೆ, ನನ್ನ ಮಗ ಇದ್ದನಲ್ಲ ಯಶಸ್ಸು, ಅವನು ಹುಟ್ಟಿದ್ದು ಬೆಳೆದಿದ್ದು ಅವನ ಆಟ ಆಡಿದ್ದು ನಾನು ನೋಡೇ ಇಲ್ಲಮ್ಮ, ನನಗೆ ನೆನಪೇ ಇಲ್ಲ. ಯಾಕೆಂದ್ರೆ ಅವಾಗೆಲ್ಲ ನಾನು ಬರೀ ಕೆಲಸ ಕೆಲಸ ಅಂತ ಓಡಾಡ್ಕೊಂಡೇ ಇದ್ಬಿಟ್ಟಿದ್ದೆ. ಆದರೆ ಪೃಥ್ವಿ ಹುಟ್ಟಿದಾಗ ನಿನಗೆ ನೆನಪಿದೆಯಾ? ನಿನಗೆ ಹೆರಿಗೆ ನೋವು ಬಂದು ಅಪ್ಪಯ್ಯ ನಿನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ನನ್ನ ನಿನ್ನ ಜೊತೆ ಬಿಟ್ಬಿಟ್ಟು ಹೋದರು. ಇವನು ಹುಟ್ಟಿದ ತಕ್ಷಣ ನೀನು ನೋಡೋಕ್ಕೂ ಮುಂಚೆ ಆ ನರ್ಸಮ್ಮ ಇವನ್ ಎತ್ಕೊಂಬಂದು ನನ್ನ ಕೈ ಕೊಟ್ಲು. ನನ್ನ ಕೈಗೆ ತಗೊಂಡಿದ ತಕ್ಷಣ ಇವನೊಂದು ನೋಟ ನೋಡ್ದ ಕಣಮ್ಮ. ಇವತ್ತಿಗೂ ಪೃಥ್ವಿ ಅಂದ್ರೆ ಆ ನೋಟನೇ ನನ್ನ ಕಣ್ಮುಂದೆ ಬರುತ್ತೆ. ಈಗ ಇಷ್ಟು ದೊಡ್ಡವನಾಗಿ ಮದುವೆನೂ ಆಗೋಯ್ತು ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲಮ್ಮ. ಇವಾಗ ಸಮಸ್ಯೆ ಆಗ್ತಿರೋದು ಅದೇ. ಪೃಥ್ವಿ, ನೀನು ಎಲ್ಲರೂ ಮುಂದೇನು ನೀನು ಅವತ್ತು ಕೇಳಿದಾಗ ಆಗಲೇ ಕಣ ನನಗೆ ಸ್ವಲ್ಪ ರೋಷ ಬಂದಿದ್ದು. ಮಾ, ಆಗಲೇ ಯೋಚನೆ ಮಾಡಿದೆ, ಇವನಿಗೆ ಅಂತ ಒಂದು ಜೀವನ ಇದೆ, ಇವನಿಗೆ ನಾನೇನಾದರೂ ಮಾಡಬೇಕು ಅಂತ. ಅದಕ್ಕೆಲ್ಲ ನಾನೇನೇನು ಮಾಡಬೇಕೋ ಅದನ್ನೆಲ್ಲ ನಾನು ಅವತ್ತೇ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ಯತಿ, ಈ ವಿಷಯನ ಇದುವರೆಗೂ ನಾನು ಯಾರ ಹತ್ರನೂ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ನಮ್ಮನೇಲಿ ಇದುವರೆಗೂ ನಡೀತಾ ಇರೋದು ಇನ್ನು ಮುಂದೆ ನಡೆಯುತ್ತೆ. ಏನಪ್ಪ ನೀನು ಹೇಳ್ತಾ ಇರೋದು? ಹೌದಮ್ಮ, ಇಷ್ಟು ದಿವಸ ನಾನು ಕಂಪ್ನಿ ಶುರು ಮಾಡಿದ್ರೆ ರಾಜ್ಗ್ರೂಪ್ ಹೆಸರಲ್ಲೇ ಕಂಪ್ನಿ ಶುರು ಮಾಡ್ತಾ ಇದ್ದೆ, ಅದನ್ನು ನಾನು ಸ್ವಲ್ಪ ದಿನ ನೋಡಿಕೊಂಡು ನಾನು ತಮ್ಮದ್ರಿಗೆ ಕೊಡ್ತಾ ಇದ್ದೆ, ನೀವು ನೋಡ್ಕೊಳ್ರಪ್ಪ ಅಂತ. ಈಗ ಮೊದಲನೇ ಸಲ ಹೊಸ್ದಾಗ ಒಂದು ಕಂಪ್ನಿ ಶುರು ಮಾಡ್ತಾ ಇದ್ದೀನಿ, ಅದೂ ನಮ್ಮ ಪೃಥ್ವಿ ಹೆಸರಲ್ಲಿ.